ನಮಸ್ಕಾರ ಸ್ನೇಹಿತರೆ, ಒಂದು ಬಿಗ್ ಬ್ರೇಕಿಂಗ್ ಅನ್ನು, ಒಂದು ಸರ್ಕಾರ ತಬ್ಬಿಬ್ಬಾಗುವ ಬ್ರೇಕಿಂಗ್ ಅನ್ನು ನಿಮ್ಮ ಮುಂದೆ ಇರ್ತಿದ್ದೇವೆ. ಈವರೆಗೆ ಚಿಲುಮೆ ಸಂಸ್ಥೆ ಹೇಗೆ ಮತದಾರರ ಮಾಹಿತಿಯ ಕಳ್ಳತನವನ್ನು ಮಾಡಿ ದೊಡ್ಡ ವಿವಾದಕ್ಕೆ ಇದು ಕಾರಣ ಆಗಿತ್ತು. ಇದೀಗ ಖುದ್ದು ಸರ್ಕಾರವೇ ಜನರ ಮಾಹಿತಿಯ ಕಳ್ಳತನಕ್ಕೆ ಸರ್ಕಾರಿ ಇಲಾಖೆಯನ್ನು ಬಳಸಿಕೊಂಡು ಮುಂದಾಗಿದೆಯಾ ಎನ್ನುವ ಮುಖ್ಯ ಪ್ರಶ್ನೆಯನ್ನು ನಾವು ತೋರಿಸಿರುವ ದಾಖಲೆಗಳ ಮೂಲಕ ಬಯಲಾಗಿದೆ. ಮತದಾರರ ಮಾಹಿತಿ ಸಂಗ್ರಹಕ್ಕೆ ಸರ್ಕಾರ ಪಡಿತರ ಚೀಟಿಯ ಮೂಲಕ ಪ್ರಯತ್ನ ನಡೆಸಿದ್ದು ಆಹಾರ ಇಲಾಖೆಯನ್ನ ಬಳಸ್ಕೊಂಡಿದೆ ಅನ್ನೋದನ್ನ ಈ ದಾಖಲೆ ಹೇಳ್ತಿದೆ. ಚುನಾವಣೆಗಳು ಹತ್ತಿರ ಬರುತ್ತಿರುವ ದಿನಗಳಲ್ಲಿ ಇಂಥದೊಂದು ಪ್ರಯತ್ನಕ್ಕೆ, ಜಾತಿಯ ಆಧಾರದ ಮೇಲೆ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಆಹಾರ ಇಲಾಖೆ ಮುಂದಾಗಿರುವುದು ವಿವಾದ ಮತ್ತು ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಕುರಿತು ಇಂದಿನ ಮಾತು ಮಂಥನ ಸ್ನೇಹಿತರೆ, ಒಂದು ದಾಖಲೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಅದೊಂದು ಸ್ಫೋಟಕ ದಾಖಲೆ. ಈ ಸ್ಫೋಟಕ ದಾಖಲೆಯಲ್ಲಿ ಆಹಾರ ಇಲಾಖೆಯ ಉಪನಿರ್ದೇಶಕರು ಕೆಳಹಂತದ ತನ್ನ ವಲಯದ ವ್ಯಾಪ್ತಿಯ ಸುಮಾರು ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಪತ್ರವನ್ನು ರವಾನೆ ಮಾಡಿದೆ. ಸರ್ಕಾರದ ಪತ್ರ ಅದು. ಈ ಪತ್ರದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅವರಿಗೆ ಫಲಾನುಭವಿಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು, ಈ ಮಾಹಿತಿಯನ್ನು ನೀವು ಕೊಡಿ ಅಂಥೇಳಿ, ಜೊತೆಗೆ ಈ ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಕೂಡ ನಮಗೆ ದಾಖಲಿಸಿ ಅಂತ. ಎಸ್ ಸಿ ಎಸ್ ಟಿಗಳಿಗೆ ನಿಮ್ಮ ಯೋಜನೆ ರೀಚ್ ಆಗಿದೆಯೋ ಅಂತ ನೀವು ಚೆಕ್ ಮಾಡ್ಕೋಬೇಕಿದ್ರೆ ಬೇರೆ ರೀತಿ ಇರುತ್ತೆ. ಎಸ್ ಸಿ ಎಸ್ ಟಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ಕೊಂಡಿರೋ ನೀವು ಸರ್ಕಾರಿ ಅಫಿಷಿಯಲ್ ಪಟ್ಟಿಯಲ್ಲಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಟ್ಟಿರುವ ಪಟ್ಟಿನಲ್ಲಿ ಏನನ್ನು ಕೇಳ್ತೀರ ಗೊತ್ತಾ? ಇಬ್ಬರಿ ಎಸ್ ಸಿ ಎಸ್ ಟಿಗಳ ಮಾಹಿತಿಯನ್ನು ಅಷ್ಟೇ ನೀವು ಕೇಳೋದಿಲ್ಲ. ಸರ್ಕಾರದ ಈ ಆದೇಶದ ದಾಖಲೆಯನ್ನು ನಾವು ತೋರಿಸಿದ್ದೇವೆ. ಇದರಲ್ಲಿ ಕ್ಯಾಟಗಾರಿಕಲ್ ಆಗಿದೆ ಪಡಿತರ ಚೀಟಿಯ ಸಂಖ್ಯೆ, ರೇಷನ್ ಕಾರ್ಡ್ ನಂಬರು, ಪಡಿತರ ಚೀಟಿಯ ವಿಧ ಎ ಪಿ ಎಲ್ಲು ಬಿ ಪಿ ಎಲ್ಲು, ಸದಸ್ಯರ ಹೆಸರು, ಯಾರ್ಯಾರು ಮೆಂಬರ್ಗಳಾಗಿದ್ದಾರೆ ಹೆಸರು, ಜಾತಿಯ ಹೆಸರು, ಯಾಕೆ ಬೇಕು ಜಾತಿ, ಫುಡ್ ಡಿಪಾರ್ಟ್ಮೆಂಟ್ಗೆ ಫುಡ್ ಡಿಸ್ಟ್ರಿಬ್ಯೂಷನ್ ಕೆಲಸನೋ ಅಥವಾ ಯಾರಿಗೆ ಟಾರ್ಗೆಟ್ ಮಾಡಿದಿರೋ ಅವರಿಗೆ ರೀಚ್ ಆಗೋದು ಮುಖ್ಯನೋ, ಜಾತಿನ ಯಾಕೆ ಸಂಗ್ರಹ ಮಾಡ್ತೀರಾ ನೀವು ಫುಡ್ ಡಿಪಾರ್ಟ್ಮೆಂಟ್ ಮುಂದಿಟ್ಕೊಂಡು, ರೇಷನ್ ಕಾರ್ಡ್ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಏನು ಸೆನ್ಸಸ್ ಮಾಡಿಸ್ತಾ ಇದ್ದೀರಾ ನೀವು, ಜಾತಿ ಜನಗಣತಿ ಮಾಡಿಸ್ತಾ ಇದ್ದೀರಾ ಯಾಕೆ? ಈ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಯಾವ್ಯಾವ ಮತದಾರರು, ಯಾವ್ಯಾವ ಫಲಾನುಭವಿಗಳು ಯಾವ ಜಾತಿಗೆ ಸೇರಿದ್ದಾರೆ ಅನ್ನೋದನ್ನ ಚುನಾವಣೆಗಳಲ್ಲಿ ಬಳಸ್ಕೊಳ್ಳೋದಕ್ಕ ಎನ್ನುವ ಮುಖ್ಯವಾದ ಗುಮಾನಿ ಉಂಟಾಗಿದೆ. ಚಿಲುಮೆ ಎನ್ನುವ ಒಂದು ಖಾಸಗಿ ಸಂಸ್ಥೆ ಹೇಗೆ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುವ ನೇರವಾಗಿ ಪ್ರಯತ್ನಕ್ಕೆ ಕೈ ಹಾಕ್ತೋ, ಮತದಾರರ ಮಾಹಿತಿ ಕಳ್ಳತನದ ಪ್ರಯೋಗಕ್ಕೆ ಹೇಗೆ ಕೈ ಹಾಕ್ತೋ ಚುನಾವಣೆಗಳ ಹಿನ್ನೆಲೆಯಲ್ಲಿ, ಇಲ್ಲಿ ಸರ್ಕಾರ ಆಡಳಿತ ಯಂತ್ರವನ್ನು ಬಳಸ್ಕೊಂಡು ಆಹಾರ ಇಲಾಖೆಯ ಮೂಲಕ ಪಡಿತರ ಚೀಟಿಯ ಮೂಲಕ ಮತದಾರರ ಮಾಹಿತಿಯ ಸಂಗ್ರಹವನ್ನು ಮಾಡ್ತಾ ಇದೆಯಾ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ. ನಿಮ್ಗೆ ಎಸ್ ಸಿ ಎಸ್ ಟಿ ಮಾಹಿತಿ ಇತ್ತು ಅಂದ್ರೆ ಎಸ್ ಸಿ ಎಸ್ ಟಿ ಮಾಹಿತಿ ಮಾತ್ರ ಕೇಳಬೇಕು. ಎಸ್ ಸಿ ಎಸ್ ಟಿ ಮಾಹಿತಿ ಕೇಳಿರುವ ಸರ್ಕಾರದ ಪತ್ರದಲ್ಲಿ ನೀವು ಇಲ್ಲಿ ಕೇಳಿ, ಎಸ್ ಸಿ ಎಸ್ ಟಿ ಅಂತ ಒಂದು ಕಾಲಮ್ ಇದೆ, ಆಯ್ತು, ಆ ಮಾಹಿತಿ ತಗೊಳ್ಳಿ. ಓ ಬಿ ಸಿ, ಓ ಬಿ ಸಿಗೆ ಸೇರಿದಾರೋ ಇಲ್ವೋ ಅಂತ ಡೀಟೇಲ್ಸ್ ಕೊಡಬೇಕು. ಓ ಬಿ ಸಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ಗೆ ಏನು ಅಧಿಕಾರ ಇದೆ? ಈ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು? ಉಪನಿರ್ದೇಶಕರಿಗೆ ಇಂಥದ್ದೊಂದು ಪಟ್ಟಿ ಕೊಡಿ ಅಂತ ಯಾರು ಡೈರೆಕ್ಷನ್ ಕೊಟ್ಟರು? ಎಲ್ಲಿಂದ ಡೈರೆಕ್ಷನ್ಸ್ ಬಂತು? ಇನ್ ಕಮಿಷನರ್ ಡೈರೆಕ್ಷನ್ ಕೊಟ್ರ, ಫುಡ್ ಕಮಿಷನ್ ಡೈರೆಕ್ಷನ್ಸ್ ಕೊಟ್ರ, ಫುಡ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಡೈರೆಕ್ಷನ್ಸ್ ಕೊಟ್ರ? ಹಾಗಾದರೆ ಬೇರು ಮಟ್ಟದಲ್ಲಿ ಪಡಿತರ ಚೀಟಿ ತರುವ ಮೂಲಕ ಫಲಾನುಭವಿಗಳ ಜಾತಿ ವಿವರ ಈ ಮಾಹಿತಿಯನ್ನು ಹೇಗೆ ಅಧಿಕೃತವಾಗಿ ಸರ್ಕಾರ ಸಂಗ್ರಹಿಸ್ತಾ ಇದೆ? ಜಾತಿ ಜನಗಣತಿ ಮಾಡೋದಕ್ಕೆ ಆಯೋಗ ರಚನೆ ಮಾಡ್ತಾರೆ, ಅವರು ಸಂಗ್ರಹ ಮಾಡ್ತಾರೆ. ನೀವು ಹೇಗೆ ಸಂಗ್ರಹ ಮಾಡ್ತಿದ್ದೀರ ಜಾತಿ ಜನಗಣತಿಯನ್ನು? ನೀವು ಹೇಗೆ, ಯಾಕೆ ಸಂಗ್ರಹ ಮಾಡ್ತಿದ್ದೀರ? ಜೊತೆಗೆ ಅಲ್ಪಸಂಖ್ಯಾತರ ಡೀಟೇಲ್ಸ್ ಅನ್ನು ಕೂಡ ಕೊಡಿ. ಜಾತಿ ಪೂರ್ತಿ ಡೀಟೇಲ್ಸ್ ಬಂತು, ಎಷ್ಟು ಜನ ಮೆಂಬರ್ಸ್ಗಳಿಗೆ ಯಾವ ಜಾತಿಯವರು ಅನ್ನೋ ಡೀಟೇಲ್ಸ್ ಸಿಕ್ತು, ಓ ಬಿ ಸಿ ಯಾರು ಅಂತ ಸಿಕ್ತು, ಅವ್ರ ಅಡ್ರೆಸ್ ಸಿಕ್ತು, ಪಡಿತರ ಚೀಟಿ ಡೀಟೇಲ್ಸ್ ಸಿಕ್ತು, ವಯಸ್ಸು ಸಿಕ್ತು, ವೋಟರ್ಸೋ ಇಲ್ವೋ ಅಂತ ಗೊತ್ತಾಗುತ್ತೆ ವಯಸ್ಸನ್ನು ನೋಡಿಕೊಂಡು. ಅಲ್ಪಸಂಖ್ಯಾತರಾಗಿದ್ದರೆ ಅವ್ರ ಹೆಸರು ಜಾತಿ ಎಲ್ಲ ಸಿಕ್ತು. ಯಾಕೆ ಬೇಕು ಫುಡ್ ಡಿಪಾರ್ಟ್ಮೆಂಟ್ಗೆ ಈ ಡೀಟೇಲ್ಸ್? ಯಾಕೆ ಬೇಕು?
ಎಸ್ ಸಿ ಎಸ್ ಟಿಗಳಿಗೆ ಯೋಜನೆಗಳ ಫಲಾನುಭವಿಗಳಿಗೆ ರೀಚ್ ಆಗಿದೆಯೋ, ಅಂತ್ಯೋದಯ ಯಾವುದೋ ಒಂದು ರೀಚ್ ಆಗಿದೆಯೋ ಅಷ್ಟು ಮಾತ್ರ ಸೀಮಿತವಾಗಿರಬೇಕು. ಅದು ಆ ಯೋಜನೆಗೆ ಮಾತ್ರ ಸೀಮಿತವಾಗಿರಬೇಕು. ಆ ಯೋಜನೆ ಹೆಸರಿಕೊಂಡು ಸೆನ್ಸಸ್ ಅನ್ನು ಮಾಡೋದಕ್ಕೆ, ಜಾತಿ ಜನಗಣತಿಯನ್ನ ಮಾಡೋದಕ್ಕೆ ಸರ್ಕಾರ ಕಳ್ಳ ಮಾರ್ಗವನ್ನು, ಆಹಾರ ಇಲಾಖೆ ಕಳ್ಳ ಮಾರ್ಗವನ್ನು ಹಿಡಿದಿದೆ. ಇಂಥದ್ದೊಂದು ಸರ್ಕ್ಯುಲರು ಬೇಕಿತ್ತ? ಇದರ ಹಿಂದಿನ ಉದ್ದೇಶ ಏನು? ಅದು ಬಯಲಾಗಬೇಕು. ಇದು ಸೀರಿಯಸ್ ಅಫೆನ್ಸ್. ಯಾಕೆಂತಂದ್ರೆ ಸರ್ವೆ ಮಾಡಬಾರ್ದು, ಮಾಹಿತಿ ಸಂಗ್ರಹ ಮಾಡಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇದು ಹಿಂಬಾಗಿಲಿಂದ ಬಂದು ಇಂಡೈರೆಕ್ಟ್ ಆಗಿ ಸರ್ಕಾರಿ ಸಿಬ್ಬಂದಿ, ಸರ್ಕಾರಿ ಇಲಾಖೆಯನ್ನು ಬಳಸಿಕೊಂಡು ಮತದಾರರ ಮಾಹಿತಿಯನ್ನು ಸರ್ಕಾರ, ಆಡಳಿತರೂಢ BJP ಸರ್ಕಾರ ಯಾಕೆ ಪಡಿತಾ ಇದೆ? ಇದು ನಾವು ದಾಖಲೆಯನ್ನು ಕೊಡ್ತೀವಿ. ಫುಡ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ? CM ಹ್ಯಾಸ್ ಟು ಆನ್ಸರ್. ಬೆಂಗಳೂರು ಚಿಲುಮೆಯ ಪ್ರಕರಣದಲ್ಲಿ ಮತದಾರರ ಮಾಹಿತಿ ಕಳ್ಳತನ ಎಷ್ಟು ಗಂಭೀರವೋ ಅದಕ್ಕಿಂತ ಗಂಭೀರ ಈ ಪ್ರಕರಣ. ಅಲ್ಲೂ ಕೂಡ ಮುಖ್ಯಮಂತ್ರಿ ಉಸ್ತುವಾರಿ ವಹಿಸಿದ್ರು. ಇಲ್ಲೂ ಕೂಡ ಫುಡ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿ ಉತ್ತರವನ್ನ ಕೊಡಬೇಕು. ಈ ದುರುದ್ದೇಶಕ್ಕೋ ಸದುದ್ದೇಶಕ್ಕೋ ಆರ್ಡರ್ಲ್ಲೇ ಗೊತ್ತಾಗುತ್ತೆ ಕಳ್ಳಾಟ ಆಡಿರೋದು. ಇದಕ್ಕೂ ಮೊದಲು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯ ರೆಫರೆನ್ಸ್ ಅನ್ನು ತಗೊಂಡು ಗೌರ್ಮೆಂಟ್ ಸೆಕ್ರೆಟರಿ ಫುಡ್ ಸೆಕ್ರೆಟರಿಗೆ ಒಂದು ಲೆಟರ್ ಅನ್ನು ಬರೀತಾರೆ. ಏನಂತ ಲೆಟರ್ ಬರೀತಾರೆ ಅಂತಂದ್ರೆ, 8 December 2022 ಈ ಪತ್ರ ಬರೆದಿರೋದು, ಈಗ ನಾನು ಆವಾಗಲೇ ಹೇಳಿದಂತಹ ಜನಗಣತಿಯ ಪತ್ರ ಬರೆದಿರೋದು 3 ಡಿಪಾರ್ಟ್ಮೆಂಟ್ ನಡುವೆ ಕೋಆರ್ಡಿನೇಷನ್ ಇದೆಯೋ ಇಲ್ವೋ ನೋಡಿ. 3 ಜಾತಿ SC ST ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಒಂದು ಪತ್ರ. 8 December 2022 ಆಯುಕ್ತರಿಗೆ ಸೆಕ್ರೆಟರಿ ಪತ್ರ ಬರೀತಾರೆ. 1 December ಸಮಾಜ ಕಲ್ಯಾಣ ಸಚಿವರ ಸಮ್ಮುಖದಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಪಡಿತರ ಮೂಲಕ ಕೊಡಲಾಗ್ತಿರುವಂತಹ ಒಂದು ಸವಲತ್ತು ತಲುಪಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಎಲ್ಲ ಡೀಟೇಲ್ಸ್ ಅನ್ನ ಎಷ್ಟು ಜನಕ್ಕೆ ಪಡಿತರ ಹೋಗುತ್ತೆ, ಅಂತ್ಯೋದಯ ಯೋಜನೆ ಲಾಭವನ್ನು ಎಷ್ಟು ಜನ ಪರಿಶಿಷ್ಟ ಜಾತಿ ವರ್ಗದವರು ಪಡಿತಿದ್ದಾರೆ, ಆ ಮಾಹಿತಿಯನ್ನು ಕೊಡಿ ಅಂತ ಹೇಳುತ್ತೆ. ಆ ಪತ್ರ ಯೋಜನೆಗೆ ಸೀಮಿತವಾಗಿದೆ. SC ST ಎಷ್ಟು ಜನ ಕಾರ್ಡ್ ಇದೆ, ಎಷ್ಟು ಜನ ಲಾಭ ಪಡಿತಿದ್ದಾರೆ, ನಾವು ನಮ್ಮ ಟಾರ್ಗೆಟ್ ಎಷ್ಟು, ಆ ಗುರಿ ರೀಚ್ ಆಗ್ತಾ ಇದೆಯಾ, ಏನು ದುರುಪಯೋಗ ಆಗ್ತಿದೆಯಾ, ಅದು ಮಾಡಿ. ನೀವು SC ST ಮಾಹಿತಿ ಕೊಡಿ ಅಂತ ಕೇಳಿಕೊಂಡು, ಜಾತಿ ಅಂದರೆ ಎಲ್ಲ ಬಂತು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಮತ್ತೊಂದು ಮಗದೊಂದು ಎಲ್ಲ ಬಂತು, ಎಂಥ ಜಾಣ್ತನ ನೋಡಿ, ರೇಷನ್ ಕಾರ್ಡ್ಗಳ ಮೂಲಕ ಜಾತಿ ಲಿಸ್ಟ್ ತಗೊಂಡ್ರೆ ಎಲ್ಲ ಸಿಕ್ಬಿಡ್ತು. ಆಮೇಲೆ ಅವರ ಏನು SC ST ಅದು ಸಿಕ್ಬಿಡ್ತು, ಅಲ್ಪಸಂಖ್ಯಾತರು ಸಿಕ್ಬಿಡ್ತು, YS ಸಿಕ್ಬಿಡ್ತು, OBC ಸಿಕ್ಬಿಡ್ತು. ಕೆಲಸ ಮಾಡ್ತಿದ್ದಾರೆ ಯಾರು? ಫುಡ್ ಡಿಪಾರ್ಟ್ಮೆಂಟ್. ಸೆನ್ಸಸ್ ಮಾಡಬೇಕಾದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸು ಮನೆ ಮನೆಗೆ ಹೋಗ್ತಾರೆ, ವೋಟರ್ಸ್ ಇದಾರಾ ಅವ್ರು ಕೇಳ್ತಾರೆ, ಅಲ್ಲಿ ಅಡ್ರೆಸ್ ಚೆಕ್ ಮಾಡ್ತಾರೆ, ಏನಿಲ್ಲ, ಆರಾಮಾಗಿ ಎಲ್ಲ ಸಿಕ್ತು. ಯಾಕೆ ಬೇಕು ಸರ್ಕಾರಕ್ಕೆ ಈ ಮಾಹಿತಿ? ಯಾಕೆ ಬೇಕು? ಈ ಅಧಿಕಾರವನ್ನು ಫುಡ್ ಡಿಪಾರ್ಟ್ಮೆಂಟ್ ಕೊಟ್ಟವ್ರು ಯಾರು? ಗೌರ್ಮೆಂಟ್ ಹ್ಯಾಸ್ ಟು ಆನ್ಸರ್ ದಿಸ್. ಇಸ್ ಇದು ಸೀರಿಯಸ್ ಅಫೆನ್ಸ್. ಇದು ಮಾಹಿತಿ ಕಳ್ಳತನದಷ್ಟೇ ಗಂಭೀರವಾದಂತಹ ಪ್ರಕರಣ, ಸರ್ಕಾರ ಉತ್ತರ ಕೊಡಬೇಕು. ಇದು ಯಾವ ಕಾರಣಕ್ಕೆ ಈ ಮಾಹಿತಿಯನ್ನು ಸಂಗ್ರಹ ಮಾಡಿದೆಯೋ, ಇಲ್ಲಿ ಇಲ್ಲ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಲಿ, ನಮ್ಮ ಫುಡ್ ಯಾವ್ಯಾವ ಜಾತಿಯವರಿಗೆ ಎಷ್ಟೆಷ್ಟು ಫುಡ್ ಹೋಗಿದೆ ಅಂತ ನಾವು ಸರ್ವೆ ಮಾಡ್ತಿದ್ದೀವಿ ಅಂತ ಹೇಳಿ ಸ್ಟೇಟ್ಮೆಂಟು. ಎಲ್ಲಾದರೂ ಉಂಟಾ? ಅಧಿಕಾರ ದುರುಪಯೋಗ, ವಾಮ ಮಾರ್ಗ, ಪ್ರಜಾಸತ್ತೆಯ ಮೂಲಕ್ಕೆ ಬೆಂಕಿ ಹಚ್ಚುವ ಕೆಲಸ ಇದು ಅಡ್ಮಿನಿಸ್ಟ್ರೇಷನ್. ಇದು ದೊಡ್ಡವ್ರ ಗಮನಕ್ಕೆ ಬಂದಿದೆ, ಅವರೇ ಮಾಡಿದ್ದಾರೆ ಅಂತ ನಾನು ತೋರಿಸೋದಕ್ಕೆ, ನನ್ನ ಹತ್ರ ನೇರವಾಗಿ ಸಾಬೀತು ಮಾಡೋದಕ್ಕೆ ಯಾವುದೇ ಒಂದು ಪಕ್ಷ ಮಾಡಿದೆ, ಯಾವುದೇ ಒಂದು ಸರ್ಕಾರದಲ್ಲಿ ಪ್ರಭಾವಿಗಳಲ್ಲಿ ಶಾಮೀಲಾಗಿದ್ದಾರೆ ಅಂತ ತೋರಿಸೋದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲದೇ ಇರ್ಬೋದು. ಆದರೆ ಬೇರು ಮಟ್ಟದಲ್ಲಿರುವ ಅಧಿಕಾರಿಗಳಿಗೆ ಆದೇಶ ಅಲ್ಲಿಂದ ಹೊರಬಂದಿರೋದು, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಸರ್ಕಾರದ ದಾಖಲೆ ಇದೆ, ಗೌರ್ಮೆಂಟ್ ಪ್ರೊಸೆಸ್ ಅಲ್ಲಿರೋದು, ಗೌರ್ಮೆಂಟ್ ಆರ್ಡರ್ ನನ್ನ ಹತ್ರ ಇದೆ. ಆ ಗೌರ್ಮೆಂಟ್ ಆರ್ಡರ್ ಬರೋದಕ್ಕೆ ಕಾರಣ ಯಾರು ಅನ್ನೋದನ್ನ ಆ ಆಫೀಸರ್ಗೆ ಎಂಕ್ವೈರಿ ಮಾಡಿದ್ರೆ ಹೇಳ್ತಾರೆ. ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು? ಆಯುಕ್ತರು ಕೊಟ್ಟರು, ಹೆಲ್ತ್ ಡಿಪಾರ್ಟ್ಮೆಂಟು, ಫುಡ್ ಡಿಪಾರ್ಟ್ಮೆಂಟು ಕಮಿಷನರ್ ಕೊಟ್ಟರು, ಏನು ಸೆಕ್ರೆಟರಿ ಕೊಟ್ಟರು, ಇಲ್ಲ ಬೇರೆ ಇನ್ನೂ ಪ್ರಭಾವಿಗಳಿಂದ ಬಂದಿದ್ಯೋ? ಗೌರ್ಮೆಂಟ್ ಹ್ಯಾಸ್ ಟು ಆನ್ಸರ್ ದಿಸ್.
ಇದೊಂದು ರೋಚಕ ಸೆನ್ಸೇಷನಲ್ ಪ್ರಕರಣ ಅನ್ನೋ ಮಾತನ್ನು ಹೇಳ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕೇಳಿದರೆ. ನಮಸ್ಕಾರ.